ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಮನು. ನಾನಿವತ್ತು ಜೈಲರ್ ಚಿತ್ರದ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ತಮಿಳಿನ ಚಿತ್ರ. ತಮಿಳ್ ಚಿತ್ರ ಏನಕ್ಕೆ ರಿವ್ಯೂ ಮಾಡ್ತಾ ಇದ್ದಾರೆ ಅನ್ಕೊಂಡ್ರ, ರೀಸನ್ ಇದೆ. ಅದೇ ನಮ್ಮ ನಿಮ್ಮ ನೆಚ್ಚಿನ ಕರುಣಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಇವರು ಈ ಚಿತ್ರದಲ್ಲಿ ಕ್ಯಾಮಿಯೋ ಪಾತ್ರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಮ್ಮ ಶಿವಣ್ಣ ಅಲ್ಲದೆ ಇನ್ನೊಬ್ಬ ಕನ್ನಡ ನಟ ಕೂಡ ಆಕ್ಟ್ ಮಾಡಿದ್ದಾರೆ. ಅವರೇ ನಮ್ಮ ನಿಮ್ಮ ನೆಚ್ಚಿನ ಕಿಶೋರ್ ಅವರು. ಇವರು ಕೂಡ ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ಈ ಚಿತ್ರ ಶಿವಣ್ಣ ಅವರು ಒಪ್ಕೊಂಡಾಗ ಏನಕ್ಕಪ್ಪ ಒಪ್ಕೊಂಡ್ರು ಅಂತ ಭಯ ಇತ್ತು. ಯಾಕಂದ್ರೆ ಆಲ್ಮೋಸ್ಟ್ ತೆಲುಗು ತಮಿಳ್ ಚಿತ್ರದಲ್ಲಿ ನಮ್ಮ ಕನ್ನಡದ ನಟರ್ನ ಒಡ್ಸ್ಕೊಳ್ಳೋದೇ ನೋಡೋ ತರ ಇರುತ್ತೆ. ಯಾಕಂದ್ರೆ ಪುಷ್ಪ ಚಿತ್ರದಲ್ಲಿ ನಮ್ಮ ಧನಂಜಯ್ ಕೂಡ ಅಷ್ಟೇ, ಅಲ್ಲು ಅರ್ಜುನ್ ಅವ್ರ ಹತ್ರ ಯಾವ ತರ ಒಡ್ಸ್ಕೊತಾರೆ ಅದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಇಲ್ಲ, ಅವರೆಲ್ಲ ಒಳ್ಳೆ ಆಕ್ಟರ್ ಗಳಾಗಿರ್ತಾರೆ. ದುನಿಯಾ ವಿಜಯ್ ಅವರು ಅಷ್ಟೇ, ಬಾಲಯ್ಯ ಅವ್ರ ಕಡೆಯಿಂದ ಕತ್ತ ಕತ್ತರಿಸ್ಕೋತಾರೆ. ಆ ಸೀನ್ ಎಲ್ಲ ನೋಡ್ಬೇಕು ನನ್ಗೆ ತಿಕ್ಕಾನೆ ಉರಿದೋಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಆ ತರ ಐತೆ, ಅವೆಲ್ಲ ಬೇಕಾಗಿರ್ಲಿಲ್ಲ. ಅಂದ್ರೆ ಇಲ್ಲಿ ಹೀರೋ ಆಗಿರ್ತಾರೆ, ಅವೆಲ್ಲ ಬೇಕಾಗಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಚಿತ್ರದಲ್ಲಿ ಶಿವಣ್ಣ ಅವ್ರಿಗೆ ಒಂದು ಅದ್ಭುತ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಅದೊಂದು ಸಮಾಧಾನ ಈ ಚಿತ್ರದಲ್ಲಿ. ಶಿವಣ್ಣ ಅವರು ಈ ಚಿತ್ರದಲ್ಲಿ ಇಂಟರ್ವಲ್ ಮುಂಚೆ ಹಾಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಈ ಚಿತ್ರದಲ್ಲಿ ಬರ್ತಾರೆ. ಸುಮಾರು ಒಂದು 7 ರಿಂದ 8 ನಿಮಿಷ ಈ ಚಿತ್ರದಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಶಿವಣ್ಣ ಅವರ ಪಾತ್ರಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಅವರು ಟ್ರೈನ್ ಮಾಡಿರುವ ಬಾಡಿಗಾರ್ಡ್ಸ್ ಆಗ್ಲಿ, ಶೂಟರ್ಸ್ ಆಗ್ಲಿ, ರಜನಿಕಾಂತ್ ಅವ್ರಿಗೆ ಗಾರ್ಡ್ ಆಗಿರ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ರಜನಿಕಾಂತ್ ಅವರ ಸೀನ್ನ ಶಿವಣ್ಣನವ್ರನ್ನ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಅಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಅದಂತೂ ಶಿವಣ್ಣ ಅವ್ರ ಫ್ಯಾನ್ಸ್ ಗೆ ಅದ್ಭುತ ಅಂತಾನೆ ಹೇಳ್ಬೋದು. ಅಂಡ್ ಆ ಸೀನ್ ಅಲ್ಲಿ ಶಿವಣ್ಣ ಅವರು ತಮ್ಮ ಕಣ್ಗಳಲ್ಲೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದ್ಭುತವಾಗಿ ನಟಿಸಿದ್ದಾರೆ. ನನಗಂತೂ ಮಫ್ತಿ ಫಿಲಂಗೆ ಹೋಗ್ಬಿಟ್ಟೆ ಆ ಸೀನ್ ನೋಡ್ಬಿಟ್ಟು. ನಿಜವಾಗ್ಲೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಮೊದ್ಲೇ ಹೇಳಲ್ವಾ, ಶಿವಣ್ಣ ಅವರು ಬೇರೆಯವರು ಗಣ್ಣಲ್ಲಿ ನೋಡಿದ್ರೆ ನನ್ನ ಕಣ್ಣಲ್ಲೇ ಹೊಡಿತೀನಿ ಅಂತ. ಆ ತರ ಶಿವಣ್ಣ ಅವರ ಆಕ್ಟಿಂಗ್ ಗೆ ಶಿವಣ್ಣ ಅವರೇ ಸಾಟಿ. ನಿಜವಾಗ್ಲು ಶಿವಣ್ಣ ಅವ್ರನ್ನ ಕನ್ನಡ ಇಂಡಸ್ಟ್ರಿಲಿ ಇನ್ನ ಚೆನ್ನಾಗಿ ಬಳಸ್ಕೋಬೇಕು ಅಂತ ಕನ್ನಡ ನಿರ್ದೇಶಕರಲ್ಲಿ ನಾನು ಕೇಳ್ಕೊತೀನಿ. ಮತ್ತೆ ಫಿಲಂ ಬಗ್ಗೆ ಮಾತಾಡ್ಬೇಕಂದ್ರೆ, ಫಿಲಂ ಒಂದು ಸಿಂಪಲ್ ಸ್ಟೋರಿ, ಆದ್ರೆ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೆಲ್ಸನ್ ಅವರ ಹಿಂದಿನ ಚಿತ್ರ ಬೀಸ್ಟ್ ತುಂಬಾ ಫ್ಲಾಪ್ ಆಗಿತ್ತು ಅಂತಾನೆ ಹೇಳ್ಬೋದು. ಬಟ್ ಈ ಚಿತ್ರದಲ್ಲಿ ಖಂಡಿತ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಈ ಚಿತ್ರ ಖಂಡಿತ ಹಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಸಿನಿಮಾ ಮಾತ್ರ. ಇನ್ನ 72 ವರ್ಷದ ರಜನಿಕಾಂತ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ಅವ್ರ ಬಗ್ಗೆ ಮಾತಾಡಕ್ ಖಂಡಿತ ಚಿಕ್ಕವನು. ಬಟ್ ಅವರ ಆಕ್ಟಿಂಗು, ಅವರ ಎಮೋಷನ್ ಸೀನ್ಗಳು, ಮತ್ತೆ ಅವರ ಸ್ಟೈಲ್ ಅಂತೂ ಇನ್ನ 72 ವರ್ಷ ಅಲ್ಲ, ಇನ್ನ ಒಂದು 10 ವರ್ಷ ಆದ್ರೂ ಕಡಿಮೆ ಆಗಲ್ಲ ಅಂತಾನೆ ಹೇಳ್ಬೋದು. ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿ ಬಂದಿದೆ. ಇದು ರಜನಿಕಾಂತ್ ಫ್ಯಾನ್ಸ್ಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಪ್ರೀವಿಯಸ್ ಫಿಲಂಗಳ ಅಣ್ಣಾತೆ ಆಗ್ಲಿ, ಇನ್ನೊಂದ್ ಕೆಲವೊಂದು ಫಿಲಂಗಳು ಅಷ್ಟೊಂದು ಹಿಟ್ ಆಗ್ಲಿಲ್ಲ. ಈ ಫಿಲಂ ಅಂತೂ ಅವ್ರ ಫ್ಯಾನ್ಸ್ ಗೆ ಹಬ್ಬ ಅಂತಾನೆ ಹೇಳ್ಬೋದು. ಹಬ್ಬ ಅಂತೂ ಖಂಡಿತ ಮಾಡ್ತಾರೆ ಅವ್ರ ಫ್ಯಾನ್ಸ್ ಅಂತೂ. ಇನ್ನು ಲೇಡೀಸ್ ಗೆ ಈ ಫಿಲಂ ಅಲ್ಲಿ ಅಷ್ಟೊಂದು ಹೆಚ್ಚು ಕೆಲಸ ಇಲ್ಲ ಅಂದ್ರು, ಕೊಟ್ಟಿರೋ ಪಾತ್ರನ ರಮ್ಯಾ ಕೃಷ್ಣ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತೆ ತಮ್ಮನ ಅವರು ಆ ನಿಕಾವಾಲಯ್ಯ ಅನ್ಕೊಂಡು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಅವರು ಕೂಡ. ಅವ್ರಿಗೇನ್ ಪಾತ್ರ ಕೊಟ್ಟಿದ್ದಾರೆ ಅದ್ರಲ್ಲಿ ಅವರು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಚಿತ್ರದ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ಲೇಬೇಕು. ಅನಿರುದ್ಧ್ ಅವರಂತೂ ಅದೆಲ್ಲಿಂದ ಬಾರಿಸ್ತಾರೋ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಯಾವ್ದೇ ತಮಿಳು ಫಿಲಂಗಳ BGM ಸಖತ್ತಾಗಿರೋ BGM ಕೇಳಿದ್ರೆ ಅದು ಅನಿರುದ್ಧ್ ಅವರ ಮ್ಯೂಸಿಕ್ ಅಲ್ಲೇ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ತುಂಬಾ ಚಿಕ್ಕ ವಯಸ್ಸು ಆದ್ರೂ ಕೂಡ ಅವ್ರ ಟ್ಯಾಲೆಂಟ್ ಗೆ ಆಫ್ ಅಂತ ಹೇಳ್ತೀನಿ. ಮೋಹನ್ ಲಾಲು ಹಾಗೂ ಜಾಕಿ ಸರ್ಫ್ ಕೂಡ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಇನ್ನೊಬ್ರು ಮೇನ್ ಪಿಲ್ಲರ್ ಯಾರು ಅಂದ್ರೆ, ಈ ಸಿನಿಮಾದ ವಿಲನ್ ಮಲಯಾಳಂ ಆಕ್ಟರ್ ಅವರು, ವಿನಾಯಕನ್ ಅಂತ ಅನ್ಸುತ್ತೆ ಅವ್ರ ಹೆಸರು. ನಿಜವಾಗ್ಲೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಯೋಗಿ ಬಾಬು ಕೂಡ ಇದ್ದಾರೆ, ಇನ್ನ ಹಲವಾರು ನಟರ್ಗಳಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಓವರ್ಆಲ್ ಆಗಿ ಫಿಲಂ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಆದ್ರೂ ಕೂಡ, ಸೇಮ್ ಸಿಂಪಲ್ ಸ್ಟೋರಿ ಆದ್ರೂ ಕೂಡ, ನಿಜವಾಗ್ಲೂ ಫಿಲಂ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿ ಎಲ್ರು ಕೂಡ ಒನ್ ಟೈಮ್ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇನ್ನ ಯಾರ್ಯಾರು ನನ್ನ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.